ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚರ್ಮಗಂಟು ಕಾಯಿಲೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಯಾಕೆಂತಂದರೆ ಇತ್ತೀಚೆಗೆ ಎಲ್ಲರೂ ಅನೇಕ ಜನ ಹೇಳ್ತಾ ಇದ್ದಾರೆ ಈ ಚರ್ಮಗಂಟು ಕಾಯಿಲೆ ಬಹಳ ಜಾಸ್ತಿ ಬರ್ತಾ ಇದೆ ಕರುಗಳಲ್ಲಿ, ಅದರಲ್ಲೂ ತುಂಬ ಕರುಗಳಲ್ಲಿ ಸಾವು ನೋವನ್ನು ಉಂಟು ಮಾಡ್ತಾ ಇದೆ ಹೇಳೋದು ಬಹುತೇಕ ಜನರ ನಮಗೆ ಇರುವಂತಹ ಮಾಹಿತಿ. ಕಾರಣ ಈ ಚರ್ಮಗಂಟು ಕಾಯಿಲೆಯ ಬಗ್ಗೆ ನಾವು ಬಹಳ ವಿಶೇಷವಾಗಿ ಈಗ ನೋಡ್ತಾ ಇದ್ದೀವಿ. ಇಲ್ಲೊಂದು ನೀವು ನೋಡ್ಬೋದು, ಕರುಗಳಿಗೆ ಈ ಚರ್ಮಗಂಟು ಕಾಯಿಲೆ ಹೇಗೆ ಬರುತ್ತೆ ಅಂತಂದರೆ, ಇದು ಲಂಪಿ ಸ್ಕಿನ್ ಡಿಸೀಸ್ ಎಂಬ ಒಂದು ವೈರಾಣು ಏನಿದೆ ಅದರ ಮೂಲಕ ಬರುತ್ತೆ. ನಂತರ ಇದು ಮೂಲ ಆಫ್ರಿಕಾ ದೇಶ, ಇದಾದಮೇಲೆ ಮಧ್ಯಪ್ರಾಚ್ಯ, ದಕ್ಷಿಣ ಪೂರ್ವ ಯುರೋಪ್, ರಷ್ಯಾ ಮತ್ತು ಕಜಕ್ಸ್ತಾನಗಳಲ್ಲಿ ಇದು ಕಂಡುಬಂದಿತ್ತು. ಈಗಾಗಲೇ ಭಾರತದಲ್ಲಿ, ಒಡಿಶಾ ಮತ್ತು ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಕಡೆ ಸಾಕಷ್ಟು ಕಾಯಿಲೆ ಬಂದಿದೆ. ಸಾಕಷ್ಟು ಕಡೆ ಇದು ಮರಣವನ್ನು ಉಂಟು ಮಾಡ್ತಾ ಇದೆ ಮತ್ತು ಜಾನುವಾರುಗಳಲ್ಲಿ ಬಹಳ ಜಾಸ್ತಿಯ ಒಂದು ನಷ್ಟವನ್ನು ಉಂಟು ಮಾಡ್ತಾ ಇದೆ. ಕಾರಣ ಈ ಕಾಯಿಲೆ ಈ ಸದ್ಯಕ್ಕೆ ನಾವು ನೋಡಬೇಕಂತಂದರೆ ಕರುಗಳಲ್ಲಿ ಬಹಳ ಮರಣವನ್ನು ಉಂಟು ಮಾಡ್ತಾ ಇದೆ. ಅದು ಸಹಿತ ಬಹಳ ಅತ್ಯಂತ ಪ್ರಮುಖವಾದ ಒಂದು ಅಂಶ. ಇದಲ್ಲದೆ ಈ ಚರ್ಮಗಂಟು ಕಾಯಿಲೆಯನ್ನು ನಾವು ಈ ಕರುಗಳಲ್ಲಿ ಬಹಳ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಈಗ ಪ್ರಪಂಚದಲ್ಲಿ ನೋಡಬೇಕಾದ್ರೆ ಬಹುತೇಕ ಪ್ರಪಂಚದ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಹಾಗೂ ಇತರ ಖಂಡಗಳಲ್ಲಿ ಈ ಕಾಯಿಲೆ ಬಹಳ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇದಲ್ಲದೆ ಈ ನಮ್ಮ ದೇಶದಲ್ಲಿ ಇರುವಂತಹ ಅನೇಕ ಸಲ, ಉದಾಹರಣೆಗೆ ಇಲ್ಲಿ ಆಫ್ರಿಕಾ, ಇದರಲ್ಲಿ ಬಹಳ ಜಾಸ್ತಿ ಕಾಯಿಲೆ ಕಂಡು ಬರುತ್ತೆ. ಆದರೆ ಮತ್ತೆ ಇಲ್ಲಿ ನೋಡಿ, ಕೆಲವೊಮ್ಮೆ ಅನೇಕ ಸಲ 2018-19 ಇದು ಎಲ್ಲೂ ವರದಿಯಾಗಿಲ್ಲಾಗಿತ್ತು ಈ ಕಾಯಿಲೆ, ಉದಾಹರಣೆಗೆ ಭಾರತದಲ್ಲಿ. ಆದರೆ 2019 ಈ ಕಾಯಿಲೆ ಕಂಡುಬಂತು. ಈಗ ಆಫ್ರಿಕಾದಲ್ಲಿ ತುಂಬ ಜಾಸ್ತಿ ಇರುವಂತಹ ಈ ಕಾಯಿಲೆ ಇಡೀ ದೇಶಕ್ಕೆ ಈಗ ಹಬ್ಬಿದೆ. ಆ ಕಾರಣದಿಂದ ನಾವು ಈ ಕಾಯಿಲೆಯನ್ನು ಬಹಳ ತೀವ್ರವಾಗಿ, ಗಂಭೀರವಾಗಿ ನಾವು ಪರಿಗಣಿಸಿದ್ದೀವಿ. ಅಷ್ಟೇ ಅಲ್ಲ, ಈ ಕಾಯಿಲೆ ಏನಿದೆ ಇದು ಬಹಳ ಮುಖ್ಯವಾದ ಕಾಯಿಲೆ. ಜಾನುವಾರುಗಳಲ್ಲಿ 30.8% ಬರುತ್ತೆ, ಎಮ್ಮೆಗಳಲ್ಲಿ 1-2 ಬರುತ್ತೆ. ಇದಾದಮೇಲೆ ಅರೇಬಿಯನ್ ಓರಿಕ್ಸ್ ಅಂತ ಇಲ್ಲೊಂದು ಫೋಟೋ ಇದೆ ಅದು, ಮತ್ತು ಜಿರಾಫೆ, ಇದರಲ್ಲೆಲ್ಲ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಈ ಕಾಯಿಲೆ ಕಂಡುಬರ್ತಾ ಇದೆ. ಇದಲ್ಲದೆ ಇಂಫಾಲ್ ಆಗಿರ್ಬೋದು ಅಥವಾ ನಮ್ಮ ಜಿಂಕೆಗಳಿರ್ಬೋದು, ಅವುಗಳಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಎಲ್ಲರಿಗೂ ತಿಳಿದ ಹಾಗೆ ಈ ರೋಗ ಹರಡೋದು ಈ ಸ್ಟೊಮ್ಯಾಕ್ಸಿಸ್ ಅಥವಾ ಕಡಿಯುವ ನೊಣಗಳ ಮೂಲಕ ಬರುವಂತಹ ಒಂದು ಕಾಯಿಲೆ. ಇದನ್ನು ಬಯೋಮಿಯಾ ಅಥವಾ ಟೆಬೆನಸ್ ಅಂತ ನಾವು ಏನು ಹೇಳ್ತೀವಿ, ಅದು ಸಹಿತ ಈ ರೀತಿಯ ಕಾಯಿಲೆಗಳನ್ನು ಮಾಡ್ತವೆ. ಕಾರಣ ಈ ನೊಣಗಳನ್ನು ಬಹಳ ನಿಯಂತ್ರಣದಲ್ಲಿರುವುದು ಬಹಳ ಮುಖ್ಯ. ಈ ಕ್ಯೂಲಿಕ್ಸ್, ಏಡಿಸ್, ಸೊಳ್ಳೆ ಇತ್ಯಾದಿಗಳೆಲ್ಲ ಏನು ಮಾಡ್ತವೆ ಅಂತಂದರೆ, ಇವು ಸಹಿತ ಈ ಚರ್ಮಗಂಟು ಕಾಯಿಲೆಯನ್ನು ಹರಡುವುದರಲ್ಲಿ ಬಹಳ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದಲ್ಲದೆ ಈ ಚರ್ಮಗಂಟು ಕಾಯಿಲೆ ಈಗ ಅನೇಕ ಜನ, ನೀವು ಈಗಾಗಲೇ ಗೊತ್ತಿದೆ ಎಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಹೇಳೋದು ಅನೇಕ ಜನಕ್ಕೆ ಈಗಾಗಲೇ ಗೊತ್ತಿದೆ. ಕಾರಣ ಹೊಸದಾಗಿ ಅದರ ಬಗ್ಗೆ ಹೇಳುವ ಏನೂ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಎಲ್ಲರ ತಿಳುವಳಿಕೆಗೆ ಒಂದು ಹೇಳಬೇಕಂತಂದರೆ, ಈ ಕಾಯಿಲೆ ಏನಿದೆ ಇದು ಬಹಳ ಮುಖ್ಯವಾಗಿ ಪಶುಗಳಿಗೆ ಮತ್ತು ಹಸುಗಳಿಗೆ ಹರಡುವಂತಹ ಒಂದು ಕಾಯಿಲೆ. ಕಾರಣ ಈ ಕಾಯಿಲೆಯನ್ನು ನಾವು ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ, ಸಾಕಷ್ಟು ಪತ್ರಿಕೆಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇದು ಕೇವಲ ಈ ರೀತಿಯ ಕಡಿಯುವ ಜೀವಿಗಳಿಂದ ಬರುತ್ತೆ, ಅಪರೂಪಕ್ಕೊಮ್ಮೆ ಉಣ್ಣೆಯಿಂದ ಬರಬಹುದು, ನೇರ ಸಂಪರ್ಕದಿಂದ ಬರುವ ಸಾಧ್ಯತೆ ಬಹಳ ಕಡಿಮೆ. ರೋಗ ಪ್ರಸರಣ ಬಹಳ ಸುಲಭ, ಜಾನುವಾರುಗಳು ರೋಗವನ್ನು ಇದ್ದಾಗ ಅವುಗಳಿಗೆ ಇವು ನೊಣಗಳು ಕಡಿತವೆ, ನಂತರ ಅವು ವಾತಾವರಣದಲ್ಲಿ ಸೇರ್ಕೊಂಡ್ಬಿಟ್ಟು ಇತರ ಹಸುಗಳಿಗೆ ಬರುವ ಒಂದು ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಅಬಾಧಿತ ಹಸು ಮತ್ತು ಬಾಧಿತ ಹಸು ಎರಡು ಬಹಳ ಮುಖ್ಯವಾದವು, ಮತ್ತು ಬಾಧಿತ ಉಣ್ಣೆಯಿಂದ ಈ ಸಹಿತ ಈ ಕಾಯಿಲೆ ಹರಡುವ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಕಾರಣ ನಾವು ಗಮನಿಸಬೇಕಾಗಿರೋದು ಏನು ಇಲ್ಲಿ ಅಂತಂದರೆ, ನೊಣಗಳ ನಿಯಂತ್ರಣ ಬಹಳ ಮುಖ್ಯ. ಈ ವೈರಾಣು ಬಹಳ ಸದೃಢವಾಗಿರುತ್ತೆ ಮತ್ತು ಯಾವುದೇ ಒಂದು ಹೆಚ್ಚಿದ ತಾಪಮಾನಕ್ಕೆ ಇದೆಲ್ಲ ಅಷ್ಟೆಲ್ಲ ಬಗ್ಗಲ್ಲ.
ಸಾಮಾನ್ಯವಾಗಿ ಇದು ರಕ್ತ ವೀರ್ಯ ಜೊಲ್ಲು ಮತ್ತು ಮೂಗಿನ ಸ್ರವಿಕೆಗಳಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಈ ಕಾಯಿಲೆ ಯಾವುದೇ ಕಾರಣಕ್ಕೆ ಮನುಷ್ಯರಿಗೆ ಹರಡೋದು ಸಾಧ್ಯ ಇಲ್ಲ. ಕಾರಣ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ದನಗಳಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ನಾನು ಹೇಳ್ಬಿಡ್ತೀನಿ, ನಂತರ ಕರದ ಬಗ್ಗೆ ಹೋಗೋಣ. ರೋಗಗ್ರಸ್ತ ಪ್ರಾಣಿಗಳಲ್ಲಿ ಜ್ವರ ಪ್ರಾರಂಭಿಕವಾಗಿ ತುಂಬ ಜ್ವರ ಇರುತ್ತೆ. ಎಷ್ಟು 106 ರಿಂದ 107 ಡಿಗ್ರಿ ಫ್ಯಾರನ್ ಹೀಟ್ ಜ್ವರ ಇರುತ್ತೆ. ಅದಾದಮೇಲೆ ಅವು ಏನಾಗುತ್ತವೆ, ಮಂಕಾಗಿ ಕುತ್ಕೊಂಡ್ಬಿಡ್ತವೆ. ಮೂಗು ಮತ್ತು ಕಣ್ಣಿನಲ್ಲಿ ನಿರಂತರವಾಗಿ ನೀರು ಸೋರುತ್ತೆ. ಕೆಲವೊಮ್ಮೆ ಕಣ್ಣು ಕಾಣದೆ ಬೆಳ್ಳಗಾಗಿಬಿಡೋದು. ದುಗ್ಧರಸ ಗ್ರಂಥಿಗಳು ಅವು ತುಂಬ ದೊಡ್ಡದಾಗ್ತವೆ. ಅದಲ್ಲದೆ ಹಾಲು ಇದ್ದಕ್ಕಿದ್ದಂಗೆ ಕಡಿಮೆ ಆಗುತ್ತೆ. ಸಿಕ್ಕಾಪಟ್ಟೆ ಹಾಲು ತೀರಾ ಡೌನ್ ಆಗೋದ್ರಿಂದ ರೈತರಿಗೆ ಬಹಳ ಲಾಸ್. ಇದಾದಮೇಲೆ ಸುಮಾರು ಒಂದು ವಾರ ಆದಮೇಲೆ ಏನಾಗುತ್ತೆ, ಕ್ರಮೇಣ ಈ ಚರ್ಮಗಂಟು ಕಾಯಿಲೆನ ಅನೇಕ ಜನ ನೋಡಿದ್ದೀರಿ, ಈ ಬೊಕ್ಕೆಗಳು ಅಥವಾ ಚರ್ಮದ ಮೇಲೆ ಹಕ್ಕಳೆಗಳು ಇವೆಲ್ಲ ಆಗಿಬಿಡ್ತವೆ. ಇದರಿಂದ ಚರ್ಮೋದ್ಯಮಕ್ಕೆ ತುಂಬ ನಷ್ಟ ಉಂಟಾಗುತ್ತೆ. ಇದಾದಮೇಲೆ ಈ ತಳಿ ಸಂವರ್ಧನೆಯಲ್ಲಿ ಹೋರಿಗಳು ಮತ್ತು ಗರ್ಭ ತುಂಬಿದ ಆಕಳುಗಳಲ್ಲಿ ಗರ್ಭಪಾತ ಆಗುತ್ತೆ. ಕಾರಣ ಬಹುಕಾಲ ಇವು ಬಂಜೆಯಾಗಿ ಉಳಿಯುವ ಒಂದು ಸಾಧ್ಯತೆ ಬಹಳ ಜಾಸ್ತಿ ಇದೆ. ಈ ಕಾಯಿಲೆಯನ್ನು ಈಗಾಗಲೇ ಎಲ್ಲರೂ ನೋಡಿದಿರಿ, ಇದರ ಹೆಸರು ಹೇಳೋ ಹಾಗೆ ಇದು ಚರ್ಮದ ಗಂಟು ಕಾಯಿಲೆ. ಕಾರಣ ಈ ಕಾಯಿಲೆಯನ್ನು ನಾವು ಬಹಳ ಜನ ಈಗಾಗಲೇ ನೋಡಿದ್ದೀವಿ ಮತ್ತು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ. ದುಗ್ಧಗ್ರಸ ಗ್ರಂಥಿಗಳು ಹೇಗೆ ದೊಡ್ಡದಾಗ್ತಾ ಇದ್ದಾವೆ ಹೇಳೋದನ್ನು ನೀವು ಗಮನಿಸಬಹುದು. ಮತ್ತು ಕಣ್ಣಿನಲ್ಲಿ ಸದಾ ನೀರು ಬರ್ತಾ ಇರುವುದು, ನಂತರ ಚರ್ಮದ ಮೇಲೆ ಕ್ರಮೇಣ ಗಂಟುಗಳು ಮೂಡ್ತಾ ಇರೋದನ್ನು ಇಲ್ಲೆಲ್ಲ ನೀವು ಗಮನಿಸಬಹುದು. ಈ ಚರ್ಮದ ಗಂಟುಗಳು ಕ್ರಮೇಣ ದೊಡ್ಡದಾಗ್ತವೆ, ನಂತರ ಅವು ಒಡೆದು ವೃಣಗಳಾಗ್ತವೆ. ಕೆಲವು ಸಲ ಮೂಗಿನ ಮೇಲೆ ಸಹಿತ ಈ ಬೊಕ್ಕೆಗಳು ಕಾಣಬಹುದು. ಮೈ ಮೇಲೆ ತುಂಬ ಬೊಕ್ಕೆಗಳು ಕಂಡುಬರ್ತವೆ. ನಂತರ ಕೆಲವೊಮ್ಮೆ ಈ ದನ ನೆಲ ಹಿಡಿದುಬಿಡ್ತವೆ. ಕೆಲವೊಮ್ಮೆ ಬಾಯಿಯಲ್ಲಿ ಅಥವಾ ಮೂಗಿನಲ್ಲಿ ರಕ್ತ ಬರೋದನ್ನು ಸಹಿತ ನಾವು ಅನೇಕ ಸಲ ಗಮನಿಸಿದ್ದೀವಿ. ಹಾಗಿದ್ದರೆ ಈಗ ನಾವು ಬಹಳ ಮುಖ್ಯವಾಗಿ ಬರ್ತಾ ಇರೋದು ಈ ಕರುಗಳಲ್ಲಿ ಇದು ಏನು ಮಾಡುತ್ತಪ್ಪ ಅಂತ ನೋಡಿ. ಇಲ್ಲಿ ಕರುಗಳಲ್ಲಿ ಪ್ರಥಮವಾಗಿ ಈ ಕರುಗಳ ಕಾಲು ತುಂಬ ದಪ್ಪ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಕರುಗಳ ಕಾಲು ಫಸ್ಟು ರೋಗ ಬಂದ ಒಂದು ಅಥವಾ 2 ದಿನಗಳಲ್ಲಿ ಕರುಗಳಲ್ಲಿ ಗಗ್ಗದ ಹೋಗಲು ದಪ್ಪ ಆಗುತ್ತೆ. ಹಾಗೆಯೇ 1 ವಾರ ಆದಮೇಲೆ ಎಲ್ಲ ಮುಖದಲ್ಲೆಲ್ಲ ಈ ಗಂಟುಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಕೆಲವೊಮ್ಮೆ ಈ ಕರಕ್ಕೆ ಹೆಂಗೆ ಕಾಯಿಲೆ ಬರ್ಬೋದು ಅಂತಂದರೆ, ಈ ಅದು ಆಕಳು ಗರ್ಭಧರಿಸಿದಾಗ ಅದಕ್ಕೆ ಲಸಿಕೆ ಹಾಕದೇ ಇದ್ದಾಗ ಅದು ಮಾಸಚೀಲದ ಮೂಲಕ ಸಹಿತ ಈ ಕಾಯಿಲೆ ಹರಡುವ ಸಾಧ್ಯತೆ ಇದೆ. ಚಿಕಿತ್ಸೆಯನ್ನು ಸರಿಯಾಗಿ ಮಾಡಿಸಿದ್ರಲ್ಲಿ ಕ್ರಮೇಣ ಈ ಎಲ್ಲ ಕರುಗಳು ಸಹಿತ ಬಡಕಲಾಗಿಬಿಡ್ತವೆ. ನೊಣಗಳ ಪಟಾಳದಿಂದ ಚರ್ಮದಲ್ಲಿ ಆಳವಾದ ರಂಧ್ರ ಆಗುತ್ತೆ ಮತ್ತು ಗಾಯಕ್ಕೆ ಹುಳುಗಳ ಬಾಧೆ ಅಥವಾ ತೊಂದರೆ ಆಗುತ್ತೆ. ಈಗ ಕೆಲವರೆಲ್ಲ ಕೇಳ್ತಾರೆ ಈ ಕರುಗಳಲ್ಲಿ ಏನು ಸಮಸ್ಯೆ ಈ ಕಾಯಿಲೆಯನ್ನು ಅಂತ. ಇಲ್ಲಿ ನೋಡಿ, ಜರ್ಸಿ ಮತ್ತು HF ಕರುಗಳಲ್ಲಿ ಈ ಕಾಯಿಲೆ ಬಹಳ ಜಾಸ್ತಿ. ಇದು ಯಾಕೆ ಅಂತಂದರೆ, ಈ ಚರ್ಮಗಂಟು ಕಾಯಿಲೆ ದೇಶೀಯ ಜಾನುವಾರುಗಳನ್ನು ಕಾಡೋದು ಬಹಳ ಸಾಮಾನ್ಯ. ನಾವು ಅದನ್ನು ನೋಡಿದ್ದೀವಿ, ದೇಶೀಯ ಜಾನುವಾರುಗಳನ್ನು ಕೆಲವು ಸಲ ತುಂಬ ರೋಗಕ್ಕೆ ಅವು ತುತ್ತಾಗಲ್ಲ ಎಂಬ ಒಂದು ನಂಬಿಕೆ ಇದೆ. ಅದು ಅಂತ ಅಷ್ಟು ಸರಿಯಾದ ಒಂದು ನಂಬಿಕೆ ಅಲ್ಲ. ಆದರೆ ಎಲ್ಲ ಪ್ರಾಣಿಗಳಲ್ಲೂ ಸಹಿತ ಕಾಯಿಲೆ ಬಂದೇ ಬರುತ್ತೆ. ಚರ್ಮಗಂಟು ಕಾಯಿಲೆ ಸ್ಥಳೀಯ ಜಾನುವಾರುಗಳನ್ನು ಕಾಡುವುದು ಬಹಳ ಸಾಮಾನ್ಯ. ಆದರೆ ಇಲ್ಲಿ ನಮ್ಮ ಜರ್ಸಿ ಮತ್ತು HF ಕರುಗಳಲ್ಲಿ ಈ ಕಾಯಿಲೆ ಬಹಳ ಜಾಸ್ತಿ ಸ್ಥಳೀಯ ಕರುಗಳಿಗೆ ಹೋಲಿಸಿದರೆ. ಈ ಕಾಯಿಲೆ ಹೆಂಗಂತಂದರೆ, ಒಂದು ಮಂದೆ ಅಥವಾ ಒಂದು 100 ಜಾನುವಾರು ಇತ್ತಂದರೆ ಒಂದು 10 ರಿಂದ 20 ಜಾನುವಾರುಗಳು ಮಾತ್ರ ಬಾಧೆಗೆ ಒಳಗಾಗುತ್ತವೆ. ಮತ್ತು ಅವುಗಳಲ್ಲಿ ಈ ಒಂದು ಅಂಕಿಅಂಶಗಳ ಪ್ರಕಾರ 1 ರಿಂದ 5 ಜಾನುವಾರುಗಳು ಮರಣ ಹೋಗ್ತವೆ. ಆದರೆ ಈ ಪ್ರಮಾಣ ತುಂಬ ಜಾಸ್ತಿಯಾಗಿದೆ ಈ ಸಲ. ಯಾಕೆಂದರೆ ಅನೇಕ ಕಾರಣಗಳಿದ್ದಾವೆ ಇದಕ್ಕೆ. ಯಾಕಂದರೆ ಕೆಲವೊಮ್ಮೆ ಈ ಜನ ಕೇಳ್ತಾರೆ ಯಾಕೆ ಈ ಚರ್ಮಗಂಟು ಕಾಯಿಲೆಯಲ್ಲಿ ತುಂಬ ಮರಣದ ಪ್ರಮಾಣ ಜಾಸ್ತಿಯಾಗಿದೆ ಅಂತಂದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು. ಮತ್ತು ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ ಅಂತಂದರೆ, ಯಾವುದೋ ಒಂದು ಔಷಧಿಯನ್ನು ಕುಡಿಸೋದಿರ್ಬೋದು ಅಥವಾ ಹಳ್ಳಿ ಔಷಧಿಯನ್ನು ನೇರವಾಗಿ ಗೊಟ್ಟ ಎತ್ತೋದು. ಗೊಟ್ಟ ಎತ್ತಿದ್ರೆ ಸೀದಾ ಶ್ವಾಸಕೋಶಕ್ಕೆ ಹೋಗುತ್ತೆ. ಆ ರೀತಿಯ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಈ ಗರ್ಭಧರಿಸಿದ ಜಾನುವಾರುಗಳಲ್ಲಿ 10% ಜಾನುವಾರುಗಳು ಗರ್ಭಪಾತ ಆಗ್ತವೆ. ಇತ್ತೀಚೆಗೆ ಇದು ಕರುಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬರ್ತಾ ಇದೆ. ಅಂದರೆ ಈ 3ನೇ ಔಟ್ಬ್ರೇಕ್ ಅಂತ ಹೇಳ್ಬೋದು, ತುಂಬ ಸಾಮಾನ್ಯವಾಗಿ ಬರ್ತಾ ಇದೆ. ಈ ಮರಣದ ಪ್ರಮಾಣ ತುಂಬ ಜಾಸ್ತಿ ಇದೆ ಕರುಗಳಲ್ಲಿ. ಅಂದರೆ ಚಿಕಿತ್ಸೆನ ಮಾಡಿಸಿದ್ರಂತೂ 50% ದಾಡತ್ತೆ, ಚಿಕಿತ್ಸೆ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಇರಬಹುದು.
ಈ ದೊಡ್ಡ ಜಾನುವಾರುಗಳಲ್ಲಿ ಬರೆದ ಹಾಗೆ ಕರುಗಳು ಸಹಿತ ಮೇವನ್ನು ಬಿಟ್ಟುಬಿಟ್ಟು ತುಂಬ ಬಡಕಲಾಗ್ತವೆ, ಹಾಲನ್ನು ಕುಡಿಯಲ್ಲ, ಮತ್ತು ಈ ಹಾಲಿನ ಇಳುವರಿ ತಾಯಿಯಲ್ಲಿ ಕಡಿಮೆ ಆಗ್ತಾ ಇರೋದರಿಂದ ಕರಕ್ಕೆ ಹಾಲೇ ಸಿಗಲ್ಲ. ಇದು ಸಹಿತ ಮತ್ತೊಂದು ತೊಂದರೆ. ಈ ಚರ್ಮೋದ್ಯಮಕ್ಕೆ ಭಾರಿ ನಷ್ಟ ಅನ್ನೋದು ಕರುಗಳಿಗೆ ಅನ್ವಯ ಆಗಲ್ಲ. ಈ ಜಾನುವಾರುಗಳಲ್ಲಿ ಅಬಾರ್ಷನ್ ಆಗುತ್ತೆ, ಅವು ನಿರಂತರವಾಗಿ ಬಂಜೆ ಆಗ್ತವೆ. ಅದಲ್ಲದೆ ಗರ್ಭಪಾತ ಬಹಳ ಸಾಮಾನ್ಯ. ಕೆಲವೊಮ್ಮೆ ಈ ಕರುಗಳ ಬಾಯಲ್ಲಿ ಹುಣ್ಣನ್ನು ಸಹಿತ ನಾವು ನೋಡ್ಬೋದು, ಮತ್ತು ಚರ್ಮದ ಗಂಟು ಬಹಳ ಸಾಮಾನ್ಯ. ಈ ಕರುಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿದಾಗ ಈ ಶ್ವಾಸನಾಳದಲ್ಲಿ ಹುಣ್ಣು ಬರುವುದನ್ನು ನಾವು ಕಾಣ್ಬೋದು. ಪಿತ್ತಕೋಶದಲ್ಲಿ ಸಹಿತ ಏನಾಗುತ್ತೆ, ಹುಣ್ಣು ಅದರಲ್ಲಿ ಬರುತ್ತೆ. ಇದಾದಮೇಲೆ ಮತ್ತೊಂದು ಸಮಸ್ಯೆ ಅಂತಂದರೆ ವೈರಾಣುಗಳು ಹಾಲಿನ ಮುಖೆಯಿಂದ ಹೊರಗಾಗ್ತವೆ. ಆಗೇನಾಗುತ್ತೆ ಅಂತಂದರೆ ಕರುಗಳು ಈ ಹಾಲನ್ನು ಕುಡಿತವೆ. ಕರುಗಳು ಹಾಲನ್ನು ಕುಡಿದಾಗ ಅದಕ್ಕೆ ಕಾಯಿಲೆ ಬರುತ್ತೆ. ಕರುಗಳಲ್ಲಿ ತುಂಬ ಕಾಯಿಲೆ ಜಾಸ್ತಿ ಅಂದರೆ ಮರಣದ ಸಂಖ್ಯೆ ಜಾಸ್ತಿ, ಜಾನುವಾರುಗಳಲ್ಲಿ ಮರಣದ ಸಂಖ್ಯೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನಿಯಂತ್ರಣ ಬಹಳ ಕಷ್ಟದ ಕೆಲಸ. ಈ ಎಲ್ಲ ಜಾನುವಾರುಗಳಿಗೆ ಸಹಿತ ಔಷಧಿಯನ್ನು ಹೊಡಿಬೇಕು. ಯಾವ ಔಷಧಿ? ನೊಣವನ್ನು ಸಾಯಿಸುವಂತಹ ಔಷಧಿ. ಅದು ಇಲ್ಲದೆ ಹೋದರೆ ಸೊಳ್ಳೆ ಪರದೆಗಳನ್ನು ಬಳಸ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಸೊಳ್ಳೆಯ ಪರದೆಯನ್ನು ಬಳಸ್ತಾರೆ, ಆದರೆ ನಮ್ಮಲ್ಲಿ ಆ ರೀತಿಯ ಒಂದು ಪದ್ಧತಿ ಇಲ್ಲ. ದೆನ್ ರೋಗೋದ್ರೇಕ ಸಂದರ್ಭದಲ್ಲಿ ಜಾನುವಾರುಗಳ ಸಾಗಾಣಿಕೆ ಇರ್ಬೋದು, ಜಾತ್ರೆ, ಇವನ್ನೆಲ್ಲ ಈಗ ನಿಷೇಧ ಮಾಡಿದ್ದಾರೆ. ಆದರೆ ಸಹಿತ ನೋಡಿ, ಈ ರೀತಿ ಜಾನುವಾರುಗಳಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಈ ಜನರು ರೈತರು ಸಂತೆ ಇತ್ಯಾದಿಗಳೆಲ್ಲ ಇದ್ದಾಗ ಈ ರೀತಿ ಜಾನುವಾರುಗಳನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಒಂದು ಸಾಧ್ಯತೆ ಇದೆ. ಉದಾಹರಣೆಗೆ ಹಾವೇರಿ ಜಾತ್ರೆ ಇರ್ಬೋದು, ಅಥವಾ ಎಲ್ಲೆಲ್ಲಿ ಈ ಜಾನುವಾರುಗಳ ಸಂತೆ ಇರ್ಬೋದು, ಆಗ ಈ ರೋಗ ಬೇಗ ಜಾಸ್ತಿ ಆಗುತ್ತೆ, ಕಾರಣ ಅವುಗಳನ್ನು ಏರ್ಪಡಿಸಬಾರದು. ಇನ್ನು ಮತ್ತೊಂದು ಅಂತಂದರೆ ದನದ ಕೊಟ್ಟಿಗೆಗಳನ್ನು ಕೆಲವು ಅನೇಕ ರೀತಿಯ ಔಷಧಿಗಳು ಬರ್ತವೆ, ಅದನ್ನು ಹಾಕಿದಾಗ ಅವು ಸೋಂಕು ನಿವಾರಕವಾಗಿ ಕೆಲಸ ಮಾಡ್ತವೆ. ಅದರಲ್ಲಿ ಕ್ಲೋರೋಫಾರ್ಮ್ ಇರ್ಬೋದು, ಫಾರ್ಮಾಲಿನ್ ಇರ್ಬೋದು, ಅಥವಾ ಯಾವುದೇ ಒಂದು ಅವು ಪಶುವೈದ್ಯರು ಬರೆದುಕೊಟ್ಟಂತಹ ಔಷಧಿಗಳನ್ನು ಸರಿಯಾಗಿ ನಾವು ಹೊಡಿಬೇಕು. ಆಗ ಅಲ್ಲಿರುವಂತಹ ವೈರಾಣುಗಳು ಸತ್ತು ನಮಗೆ ಕಾಯಿಲೆ ಬರುವ ಇದು ಸಾಧ್ಯತೆ ಕಡಿಮೆ ಇದೆ. ಹೀಗಾಗಿದ್ದರೆ ಅನೇಕ ಸಲ ನಾವು ಕೇಳ್ತೀವಿ, ಇದಕ್ಕೆ ಚಿಕಿತ್ಸೆ ಇದೆಯೇ ಅಂತೇಳಿ. ಖಂಡಿತ ಚಿಕಿತ್ಸೆ ಇದಕ್ಕೆ ಇಲ್ಲ. ಯಾಕಿಲ್ಲ ಅಂತಂದರೆ ಇದು ಒಂದು ವೈರಾಣು ಕಾಯಿಲೆ. ಕಾರಣ ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗತ್ತೆ. ಕಾರಣ ವೈರಾಣು ಕಾಯಿಲೆಗೆ ಯಾವುದಕ್ಕೂ ಚಿಕಿತ್ಸೆ ಇಲ್ಲ. ಉದಾಹರಣೆಗೆ COVID-19 ಒಂದು ವೈರಾಣು ಕಾಯಿಲೆ, ಅದಕ್ಕೆ ಚಿಕಿತ್ಸೆ ಇಲ್ಲ. ಕಾರಣ ತಜ್ಞ ಪಶುವೈದ್ಯರಿಗೆ ಪಶುಗಳನ್ನು ತೋರಿಸಿ ಚಿಕಿತ್ಸೆ ಮಾಡಿದಲ್ಲಿ ಮಾತ್ರ ಬೇಗ ಕಾಯಿಲೆ ನಿವಾರಣೆ ಆಗುತ್ತೆ. ಕಾರಣ ತಜ್ಞ ಪಶುವೈದ್ಯರು ಸೂಕ್ತ ಜೀವ ನಿರೋಧಕಗಳನ್ನು, ಅದರಲ್ಲೂ ಕರುಗಳಲ್ಲಿ ಈ ಥರ್ಡ್ ಜನರೇಷನ್ ಸಿಫಿಲೋಸ್ಪೋರಿನ್ಸ್ ಅಂತ ಹೇಳ್ತೀವಿ ನಾವು, ಆ ಸಿಫಿಲೋಸ್ಪೋರಿನ್ಸನ್ನು ಕನಿಷ್ಠ 3-5 ದಿನಗಳವರೆಗೆ ಅದಕ್ಕೆ ಕೊಡಬೇಕಾಗತ್ತೆ. ಮತ್ತು ಕೆಲವೊಮ್ಮೆ ತುಂಬ ನೋವು ಇರೋದರಿಂದ ನೋವು ನಿವಾರಕಗಳನ್ನು ಕೊಡಬೇಕು. ಕೆಲವೊಮ್ಮೆ ಗಂಗೆ ದೊಗಲಿನ ಬಾವು ಇರುತ್ತೆ, ಗಂಟು ಬಾವು, ಅದಕ್ಕೆ ಅವಶ್ಯಕತಾದಂತಹ ನಂಜು ನಿವಾರಕ ಔಷಧಿಗಳನ್ನು ಕೊಡಬೇಕಾಗತ್ತೆ. ತುಂಬ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಮೂತ್ರ ಜಾಸ್ತಿ ವಿಸರ್ಜನೆ ಆಗುವ ಔಷಧಿಗಳನ್ನು ಕೊಡಬೇಕಾಗತ್ತೆ. ಇದಲ್ಲದೆ ಅಯೋರ್ಮೆಕ್ಟಿನ್ ಮತ್ತು ಎಸೈಕ್ಲೋವಿರ್ ಇತ್ಯಾದಿ ವೈರಾಣು ನಾಶಕ ಔಷಧಿಗಳನ್ನು ಸಹಿತ ಚುಚ್ಚು ಮದ್ದಿನ ಮೂಲಕ ತಜ್ಞರು ಕೊಟ್ಟರೆ ಬೇಗ ಕಾಯಿಲೆ ಕಡಿಮೆ ಆಗುತ್ತೆ. ಮನೆ ಮದ್ದು ಅಂತ ಇದೆ, ಆದರೆ ಈಗ ಉದಾಹರಣೆಗೆ ಹಸಿ ಬೇವಿನ ಎಲೆಗಳು 100 ಗ್ರಾಂ, ತುಳಸಿ ಎಲೆಗಳು 100 ಗ್ರಾಂ, ಬೆಳ್ಳುಳ್ಳಿ 100 ಗ್ರಾಂ, ಅರಿಶಿನ 50 ಗ್ರಾಂ, ಬೇವಿನ ಎಣ್ಣೆ, ಇದನ್ನು ಈ ಕರುಗಳಿಗೆ ಗಂಟು ಬಂದ ನಂತರ ಇದನ್ನು ಚೆನ್ನಾಗಿ ಅರೆದು ಮಿಶ್ರಣ ಮಾಡಿ ಹುಣ್ಣುಗಳ ಮೇಲೆ ಲೇಪಿಸಬಹುದು. ಆಗ ಬೇಗ ಅದು ಕಡಿಮೆ ಆಗುತ್ತೆ, ಮತ್ತು ಇದರ ಖರ್ಚು ಕಡಿಮೆ. ಈಗ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಚರ್ಮಗಂಟು ಕಾಯಿಲೆಗೆ ಈ ಮುಲಾಮು ಇತ್ಯಾದಿಗಳನ್ನು ಬರೆದು ಕೊಟ್ಟಾಗ ತುಂಬ ದಿನ ಹಚ್ಚಬೇಕಲ್ಲ, ಅದು ಸ್ವಲ್ಪ ದುಬಾರಿ ಆಗುವ ಸಾಧ್ಯತೆ ಇದೆ. ಕಾರಣ ನಾವೇನು ಮಾಡ್ಬೋದು, ಈ ರೀತಿಯ ಒಂದು ಚಿಕಿತ್ಸೆಯನ್ನು ರೈತರಿಗೆ ನಾವು ಹೇಳಬಹುದು. ಕಾರಣ ಇದನ್ನು ಮಾಡಿದರೂ ಇದು ಕಡಿಮೆ ಆಗುತ್ತೆ. ಮತ್ತು ನಿಯಂತ್ರಣ ಬಹಳ ಮುಖ್ಯ. ಸೊಳ್ಳೆಗಳ ನಿಯಂತ್ರಣ ಬಹಳ ಕಷ್ಟ, ಆದರೆ ಈ ದೊಡ್ಡ ಜಾನುವಾರುಗಳಲ್ಲಿ ಸಾವಿನ ಪ್ರಮಾಣ 10% ಇದ್ದಿದ್ದರೆ ಕರುಗಳಲ್ಲಿ ತುಂಬ ಜಾಸ್ತಿ ಇದೆ. ಕಳೆವರವನ್ನು ಸರಿಯಾಗಿ ಹೂಳಬೇಕು. ಮತ್ತು ಈ ಕರುಗಳಲ್ಲಿ ನಾವು ಒಟ್ಟು ಪ್ರೋಟೀನ್ ಅಂತ ಹೇಳ್ತೀವಿ, ಈ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಬೇಕು. ಈ ಅನೇಕ ಸಲ ನಮ್ಮ ರೈತ ಬಾಂಧವರು ಏನು ಮಾಡಿಬಿಡ್ತಾರೆ ಅಂತಂದರೆ, ಈ ಪ್ರೋಟೀನ್ ಅಂಶವನ್ನು ಜಾಸ್ತಿ ಕೊಡಲ್ಲ, ಕಂಪ್ಲೀಟ್ ಹಿಂಡ್ಕೊಂಬಿಡ್ತಾರೆ. ಯಾವುದು? ಹಾಲನ್ನು. ಅದಕ್ಕಾಗಿ
ಈ ರೈತರಲ್ಲಿ ಹೇಳೋದು ಎಂತಂದರೆ ಕರಕ್ಕೆ ಹಾಲಿರುವುದು, ಆಕಳಿನ ಹಾಲಿರುವುದು ಕರಕ್ಕೆ ಅಂತ. ಕಾರಣ ನಾವು ಸಹಿತ ಹಾಲನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ, ಯಾಕಂದರೆ ಆಕಳನ್ನು ಸಾಕಿದ ಮೇಲೆ ನಾವು ಅದರಿಂದ ಒಂದು ರಿಟರ್ನ್ಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಸಹಿತ. ಆದರೆ ಬಹಳ ಮುಖ್ಯವಾಗಿ ಕರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕೊಡಲೇಬೇಕು. ಮತ್ತು ಆರೋಗ್ಯಕರ ಕರಕ್ಕೆ ಹೋಲಿಸಿದರೆ ರೋಗಗ್ರಸ್ತ ಕರುಗಳಲ್ಲಿ ಈ ಕೊಲೆಸ್ಟ್ರಾಲ್ ಪ್ರಮಾಣ ಜಾಸ್ತಿ ಇರುತ್ತೆ. ಕರುಗಳ ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಎರಡೂ ಸಹಿತ ಹಾಳಾಗ್ತವೆ. ಮತ್ತು ಬಹಳ ಮುಖ್ಯವಾಗಿ ಈ ಶ್ವಾಸಕೋಶದ ಉರಿಯೂತ ಏನಿದೆ ಇದರಿಂದ ಸಾವು ಸಂಭವಿಸುತ್ತೆ. ಇದಲ್ಲದೆ ಈ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಅಥವಾ ಸಮಯ ಸಾಧಕ ಬ್ಯಾಕ್ಟೀರಿಯಾಗಳು ಇವೇನು ಮಾಡಿಬಿಡ್ತವೆ, ಒಮ್ಮೆ ದಾಳಿ ಮಾಡಿಬಿಡ್ತವೆ ಮತ್ತು ಇವು ಸ್ರವಿಸುವಂತಹ ಅಂತರ್ವಿಷಯಗಳಿಂದ ಸಾವು ಬಹಳ ಪ್ರಮಾಣದಲ್ಲಿ ಸಂಭವಿಸುತ್ತೆ. ಇಲ್ಲಿ ಅನೇಕ ಚಿತ್ರಗಳನ್ನು ನೀವು ನೋಡ್ಬೋದು. ಈ ಚರ್ಮಗಂಟು ಪೀಡಿತ ಜಾನುವಾರು ಅಥವಾ ಕರುಗಳು ಅಥವಾ ಹೋರಿ ಏನಿದ್ದಾವೆ ಅವು ಬೊಕ್ಕೆ ಮೈಗ ಮೇಲೆ ಎಲ್ಲ ಬೊಕ್ಕೆ ಇರುತ್ತೆ, ಕೆಳಗಡೆ ಗಂಗೆ ದೊಗಲು ಇಲ್ಲೆಲ್ಲ ಬಾವು ಇರುತ್ತೆ. ಈ ಕರುಗಳನ್ನು ನೋಡಿದ ಕೆಲವೊಮ್ಮೆ ನಾವು ಮಲೆನಾಡು ಗಿಡ್ಡ ಕರು ಇರ್ಬೋದು ಅಥವಾ ಸ್ಥಳೀಯ ಜಾನುವಾರುಗಳಲ್ಲಿ ಸಹಿತ ಈ ಚರ್ಮಗಂಟು ಕಾಯಿಲೆ ಕಂಡುಬಂದಿದೆ. ಆದರೆ ಜಾಸ್ತಿ ಈ ಪ್ರಮಾಣದಲ್ಲಿ ಬರೋದು ಇದು ಸ್ವಲ್ಪ ಮಿಶ್ರತಳಿ ಹಸುಗಳಲ್ಲಿ ಈ ಕಾಯಿಲೆ ಜಾಸ್ತಿ. ಇದನ್ನು ಹೊರತುಪಡಿಸಿದರೆ ಎಚ್ ಎಫ್ ಕರುಗಳಿರ್ಬೋದು, ಜರ್ಸಿ ಕರ ಇರ್ಬೋದು, ಕೆಲವೊಮ್ಮೆ ಏನಾಗುತ್ತೆ ನೋಡಿ ಮೂಗಿನ ಮೇಲೆಲ್ಲ ಇರುವಂತಹ ಈ ವಿವಿಧ ರೀತಿಯ ಬೊಕ್ಕೆಗಳಿರ್ಬೋದು ಮತ್ತು ಕಣ್ಣು ಕಾಣದೇ ಇರ್ಬೋದು, ಆ ರೀತಿಯ ಲಕ್ಷಣಗಳನ್ನು ನಾವು ನೋಡ್ಬೋದು. ಇಡೀ ಶರೀರದಲ್ಲಿ ಬೊಕ್ಕೆಗಳು ಕಾಣಿಸ್ಕೊಳ್ತವೆ ಮತ್ತು ಕಣ್ಣಲ್ಲಿ ನೀರು ಬರುತ್ತೆ, ಮೂಗಿನಲ್ಲಿ ಸದಾ ಸಿಂಬಳ ಸುರಿಯುವ ಒಂದು ಲಕ್ಷಣವನ್ನು ನಾವು ಕಾಣಿಸ್ಬೋದು. ಅನೇಕ ಸಲ ಹೀಗೆ ಬಿದ್ದು ಒದ್ದಾಡಿ ಕರುಗಳು ಸತ್ತೋಗ್ಬಿಡ್ತವೆ. ಮತ್ತು ಕರುಗಳಲ್ಲಿ ನಿರಂತರವಾಗಿ ಕಣ್ಣಿನಿಂದ ನೀರು ಬರೋದು, ಹಾಲು ಕುಡಿದೇ ಇರೋದು ಮತ್ತು ಒಂದೇ ಅಥವಾ ಎರಡು ದಿವಸ ನೀವು ಚಿಕಿತ್ಸೆಯನ್ನು ಸರಿಯಾಗಿ ಮಾಡಿಸದೆ ಹೋದರೆ ಅವು ಸಾವನ್ನಪ್ಪುತ್ತವೆ. ಇಲ್ಲಿ ಕರುಗಳಿಗೆ ಬಹಳ ಸಾಮಾನ್ಯವಾಗಿ ಈ ಕಾಯಿಲೆ ಬಾಧಿಸುತ್ತದೆ. ನಮ್ಮ ಸ್ಥಳೀಯ ಜಾನುವಾರುಗಳು ಇರ್ಬೋದು ಅಥವಾ ದೇಶೀಯ ಜಾನುವಾರುಗಳು ಇರ್ಬೋದು ಅಥವಾ ಎಚ್ ಎಫ್, ಜರ್ಸಿ, ಗರೆನ್ಸಿ ಇತ್ಯಾದಿ ಎಲ್ಲದರಲ್ಲೂ ಸಹಿತ ಬಹಳ ಸಾಮಾನ್ಯವಾದ ಒಂದು ಕಾಯಿಲೆ ಅನ್ನೋ ಚಿತ್ರದಲ್ಲಿ ನೀವು ನೋಡ್ಬೋದು. ಹಾಗೆಯೇ ಈ ಮೂತಿಯ ಮೇಲೆ ಮತ್ತು ಕಿವಿಯ ಮೇಲೆ ಎಲ್ಲ ಕಡೆಯೂ ಈ ರೀತಿಯ ಒಂದು ರೋಗಕಾರಕ ಲಕ್ಷಣಗಳು ಇರೋದರಿಂದ ಇವುಗಳಲ್ಲಿ ಸಾವಿನ ಪ್ರಮಾಣ ಸ್ವಲ್ಪ ಜಾಸ್ತಿ. ಇನ್ನು ಕೆಲವರು ಏನು ಮಾಡ್ತಾರೆ ನೋಡಿ, ಈ ರೀತಿ ಕರುಗಳನ್ನು ಟವೆಲ್ ಹಾಕಿ ರಕ್ಷಣೆ ಮಾಡಿರ್ತಾರೆ. ಎಷ್ಟು ಒಳ್ಳೆಯ ಕೆಲಸ ಅಲ್ವಾ. ಆಗ ಏನಾಗುತ್ತೆ ಅಂತಂದರೆ ಈ ಕರುಗಳು ಈ ನೊಣದ ಬಾಧೆಯಿಂದ ಬಹಳ ಸುಲಭವಾಗಿ ನೊಣದ ಬಾಧೆಯಿಂದ ಅವೇನು ಮಾಡ್ತವೆ ತಮ್ಮನ್ನು ತಾವು ಕಾಪಾಡಿಕೊಂಡಿರ್ತವೆ. ಹಾಗೇನಾಗುತ್ತೆ ಈ ಕರುಗಳಿಗೆ ಈ ಚರ್ಮಗಂಟು ಕಾಯಿಲೆಯ ಬಾಧೆ ಬಹಳ ಕಡಿಮೆ ಆಗುತ್ತೆ. ಇದು ಸಹಿತ ಬಹಳ ಮುಖ್ಯವಾದ ಒಂದು ವಿಷಯ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು. ಒಂದು ಮುಖ್ಯವಾದಂತಹ ವಿಷಯ ಅಂತಂದರೆ ಈ ಕರುಗಳಿಗೆ ಬಾಧೆ ನೋಡಿ ಹೇಗೆ ಕಡಿಮೆ ಆಗಿದೆ ಅಂತೇಳಿ. ಅದೇ ರೀತಿ ನಾವೇನು ಮಾಡಬೇಕು, ಈ ಕರುಗಳಿಗೆ ಬರುವಂತಹ ಬಾಧೆಯನ್ನು ನಾವು ಬಹಳ ಬೇಗ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಈ ರೀತಿಯ ಟವಲ್ ಗಿವಲ್ ಹಾಕ್ಬೋದು ಅಷ್ಟೆ. ಈ ಕಾಯಿಲೆ ಬಹಳ ಮುಖ್ಯವಾಗಿ ನೊಣಗಳ ಮೂಲಕ ಹರಡುವ ಕಾಯಿಲೆ ಆಗಿರೋದ್ರಿಂದ ಕರುಗಳನ್ನು ಒಂದು ಸ್ವಲ್ಪ ಈ ಸೊಳ್ಳೆ ಪರದೆ ಇರುತ್ತೆ ಅಥವಾ ಶೇಡ್ ನೆಟ್ ಮಾಸ್ಕ್ ಇರುತ್ತೆ ಅದರ ಒಳಗೆ ಇಡೋದು ಅಥವಾ 15 ದಿನಕ್ಕೊಮ್ಮೆ ಜಾನುವಾರುಗಳ ಮೇಲೆ ಬಿಡುವಂತಹ ಈ ಫ್ಲೂಮೆಥ್ರಿನ್ ಇತ್ಯಾದಿ ಔಷಧಿಗಳನ್ನು ಹಾಕ್ಬೋದು. ಇಡೀ ಕೊಟ್ಟಿಗೆಗೆ ಸೊಳ್ಳೆನಾರಕ ಔಷಧಿಗಳನ್ನು ಹಾಕ್ಬೋದು. ಮತ್ತು ಈ ಸೊಳ್ಳೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅನೇಕ ಸಲ ನಾವು ಇಲ್ಲಿ ನೋಡಿದ್ದೀವಿ. ನನ್ನ ಸ್ನೇಹಿತರಾದಂಥ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ ಇವರು ಕಳಿಸಿರುವಂತಹ ಒಂದು ಚಿತ್ರ ಇದು, ಸಿಂಧನೂರಿನಲ್ಲಿ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಅಂತಂದರೆ ಈ ಸೊಳ್ಳೆ ಪರದೆಯನ್ನು ಹಾಕೋದ್ರಿಂದ ಅಥವಾ ಹಳೆಯ ಸೀರೆಗಳಿರ್ಬೋದು ಅಥವಾ ಹಳೆಯ ಬಟ್ಟೆಗಳನ್ನು ಈ ರೀತಿ ಹಾಕೋದ್ರಿಂದ ನೊಣಗಳ ಬಾಧೆ ಕಡಿಮೆ ಆಗುತ್ತೆ ಮತ್ತು ಇದರಿಂದ ಏನಾಗುತ್ತೆ ಚರ್ಮಗಂಟು ಕಾಯಿಲೆಯ ಒಂದು ಹರಡುವಿಕೆ ಬಹಳ ಕಡಿಮೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅದು ನಿಜನೂ ಸಹಿತ ಹೌದು. ಕಾರಣ ಈ ಈ ಕಾಯಿಲೆಗೆ ನಿಯಂತ್ರಣ ಏನು ಅಂತಂದರೆ ನವಜಾತ ಕರುಗಳು ಹುಟ್ಟಿದ 2 ಗಂಟೆಯೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಗಿಣ್ಣದ ಹಾಲನ್ನು ಕೊಡಬೇಕು. ಅಂದರೆ ಅದರ ಶರೀರದ ಶೇಕಡ ಎಷ್ಟು ಅಂತಂದರೆ 10, ಅಂದರೆ 35 ಕೆ ಜಿ ಕರ ಇತ್ತು ಅಂತಂದರೆ ಅದಕ್ಕೆ